समस्येगळा ಕೂಪವಾಗಿ ವಿಟ್ಲ ಪಟ್ಟಣ ಮಾರ್ಪಾಡಾಗಿದೆ। ಸಮಸ್ಯೆಯಿಂದ ಕಂಗಾಲಾದ ಜನ ಅವರ ಕಷ್ಟಗಳನ್ನು ನಮ್ಮಲ್ಲಿ ಹೇಳುವ ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿದೆ। ಆದರಿಂದ ಬಿಜೆಪಿಯ ಕಾರ್ಯವೈಖರಿ ಏನೆಂಬುದು ಜನರಿಗೆ ಮನದಟ್ಟಾಗಿದೆ ಎಂದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ಶಕುಂತಲಾಟಿ ಶೆಟ್ಟಿ ಹೇಳಿದರು। ಅವರು ವಿಟ್ಲ ಪಟ್ಟಣ ಪಂಚಾಯತ್ನ ದುರವಸ್ಥೆಯ ವಿರುದ್ಧ ವಿಟ್ಲ ಒಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಹಾಗೂ ವಿಟ್ಲ ನಗರ ಪಂಚಾಯತ್ ವತಿಯಿಂದ ವಿಟ್ಲ ಪಟ್ಟಣ ಪಂಚಾಯತ್ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದರು। ಅಧಿಕಾರಿಗಳು ಸರಿ ಇದ್ದರೆ ಪಟ್ಟಣ ಪಂಚಾಯತ್ ದಾರಿ ತಪ್ಪಲು ಸಾಧ್ಯವಿಲ್ಲ। ಬಡವರಿಗೆ ಅನ್ಯಾಯಕ್ಕೆ ಒಳಗಾದವರಿಗೆ ಸಹಕಾರ ನೀಡಿ ಕೆಲಸ ನಿರ್ವಹಿಸಿ ವರ್ಕ್ ಆರ್ಡರ್ ಕೊಡದೆ ಯಾರೇ ಕೆಲಸ ಮಾಡಿಸಿದ್ರೂ ಅದು ತಪ್ಪು। ರಾಜಕೀಯದವರ ಮಾತು ಕೇಳಿ ಅಧಿಕಾರಿಗಳು ಕೆಡಬೇಡಿ। ನೀವು ಬಡವರಿಗೆ ಮಾಡಿದ ಸಹಾಯಗಳು ನಿಮ್ಮನ್ನ ರಕ್ಷಿಸುತ್ತದೆ ಎಂದು ಹೇಳಿದರು। ಮನೆಯ ಬಿಲ್ ಆಗ್ತಾ ಇಲ್ಲ, ಕರೆಂಟ್ ಸರಿ ಇಲ್ಲ, ಎಲ್ಲವನ್ನೂ ನಮ್ಮಲ್ಲಿ ಹೇಳಿಸಿಕೊಳ್ಳುವಂತ ಸ್ಥಿತಿ ಸಾರ್ವಜನಿಕರಿಗೆ ಬಂದಾಗ ಅದನ್ನು ಸಾರ್ವಜನಿಕರಿಗೆ ತೋರಿಸುವುದಕ್ಕಾಗಿ ಈ ಪ್ರತಿಭಟನೆಯನ್ನು ನಡೆಸಿ ಭಾಗವಹಿಸಿದ್ದೇವೆ। ಬಂಧುಗಳೇ, ಮಗು ಕೂಗದೆ ತಾಯಿ ಹಾಲು ಕೊಡುವುದಿಲ್ಲ ಅಂತ ಹೇಳುವಂತದ್ದು ಒಂದು ಗಾದೆ ಮಾತು। ಬಹುಶಃ ಜನ ಹೇಳದಿದ್ರೆ ಸರ್ಕಾರ ಏನು ಮಾಡುವುದಿಲ್ಲ। ಇಲ್ಲಿ ಇವತ್ತು ಬಿಜೆಪಿ ಆಳ್ವಿಕೆ ಬಂದಿದೆ, ಸರ್ಕಾರ ಕೇಂದ್ರ ಇರಲಿ ರಾಜ್ಯ ಇರಲಿ ಎಲ್ಲ ಬಿಟ್ಟು ಬಿಟ್ಟಿದೆ, ಎಲ್ಲ ಕಡೆ ಒಂದೇ ಇದೆ। ಆದರೆ ಏನು ಮಾಡಿದ್ದಾರೆ? ಇವತ್ತು ಉತ್ತರದಲ್ಲಿ ಏನಿದ್ರು ಯಾವುದು ಡಿಗ್ರಿ ಕಾಲೇಜ್ ಇದೆ, ಐಟಿಐ ಇದೆ, ಕೆಎಸ್ಆರ್ಟಿಸಿ ಇದೆ, ಪಟ್ಟಣ ಪಂಚಾಯತ್ ಇದೆ, ಎಲ್ಲವನ್ನು ತಂದದ್ದು ಕಾಂಗ್ರೆಸ್। ಕಾಂಗ್ರೆಸ್ ಆಳ್ವಿಕೆಯಲ್ಲಿ ಎಲ್ಲ ಬಂದಿದೆ, ಇವರಲ್ಲಿ ಬಂದದ್ದಕ್ಕೆ ಬಿಲ್ಲು ಯಾವುದಕ್ಕೂ ಆಗದೆ ಪೇಪರಲ್ಲಿ ಮಾತ್ರ ಬರ್ತಾ ಇದೆ। ವಿಟ್ಲ ಒಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾ ರಾಜಾರಾಮ್ ಕೆಬಿ, ಕೆಪಿಸಿಸಿ ಕಾರ್ಯದರ್ಶಿ ಸದಸ್ಯ ಎಂಎಸ್ ಮೊಹಮ್ಮದ್, ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂಬಿ ವಿಶ್ವನಾಥ್ ರೈ, ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾಧ್ಯಕ್ಷ ಸುಭಾಷ್ ಚಂದ್ರ ಶೆಟ್ಟಿ ಕುಳಾಲು, ವಿಟ್ಲ ಒಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ವಕ್ತಾರ ರಮಾನಾಥ್ ವಿಟ್ಲ ಮಾತನಾಡಿದರು। ಏನೋ ನಮ್ಮ ವ್ಯವಸ್ಥೆ ಅಡಿಯಲ್ಲಿ ಸ್ಥಳೀಯ ಸಂಸ್ಥೆಗಳು ಅಂತ ಇದೆ, ವಿಧಾನಸಭೆಯಿಂದ ನಂತರ ಪುರಸಭೆ ಆಗಲಿ, ನಗರಸಭೆ ಆಗಲಿ, ಮಹಾನಗರ ಪಾಲಿಕೆ ಆಗಲಿ, ಅಥವಾ ಗ್ರಾಮ ಪಂಚಾಯತಿಗಳಾಗಲಿ, ಜಿಲ್ಲಾ ಪಂಚಾಯತ್ ಆಗಲಿ, ತಾಲೂಕು ಪಂಚಾಯತ್ ಆಗಲಿ, ಅದರದೇ ಆದಂತಹ ಕರ್ತವ್ಯಗಳು ಜವಾಬ್ದಾರಿಗಳು ಇದೆ। ಆದ್ರೆ ಅವರು ಕೆಲಸ ಮಾಡಲಿಕ್ಕೆ ಈ ಶಾಸಕರುಗಳು ಬಿಡ್ತಾ ಇಲ್ಲ। ಯಾಕಂತ ಹೇಳಿದ್ರೆ ಇವರಿಗೆ ಎಲ್ಲ ಈ ಸ್ಥಳೀಯ ಸಂಸ್ಥೆಗಳನ್ನು ನಿರ್ಜೀವ ಮಾಡಿ ಅಭ್ಯಾಸ ಒಂದು ಹಂತದಲ್ಲಿ ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕು ಪಂಚಾಯತಿಗೆ 2 ವರ್ಷದಿಂದ ಚುನಾವಣೆ ಮಾಡ್ತಾ ಇಲ್ಲ, ಅದನ್ನು ಸಂಪೂರ್ಣ ನಿಷ್ಕ್ರಿಯಗೊಳಿಸಿ ಆಗಿದೆ। ನಗರ ಪಂಚಾಯತಿ ಬಿಟ್ಟು ನಗರ ಪಟ್ಟಣ ಪಂಚಾಯತಿಗೆ ಚುನಾವಣೆ ಮಾಡಿದ್ದಾರೆ, ಇಷ್ಟವರೆಗೆ ಇವರಿಗೆ ಅಧ್ಯಕ್ಷರು ಮತ್ತು ಅಧ್ಯಕ್ಷರನ್ನು ಆಯ್ಕೆ ಮಾಡುವಂತ ಜವಾಬ್ದಾರಿ ಇವರ ಹತ್ರ ಇಲ್ಲ। ಯಾಕೆ ಅಧ್ಯಕ್ಷರನ್ನು ಆಯ್ಕೆ ಮಾಡ್ತಾ ಇಲ್ಲ, ಚುನಾವಣೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಇವರಿಗೆ ನಂಬಿಕೆ ಇಲ್ಲ, ಇವರು ಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಇದ್ದಾರೆ, ಎಲ್ಲವನ್ನು ನಿರ್ಜೀವಗೊಳಿಸಿ ಅವರಿಗೆ ಬೇಕಾದಂತ ಶಾಸಕರುಗಳ ಅಧಿಕಾರವನ್ನು ಕೇಂದ್ರೀಕರಣಗೊಳಿಸುವಂತೆ ಹೋಗ್ತಾ ಇದ್ದಾರೆ। ಇವರಿಗೆ ಹಣಕಾಸಿನ ಸೌಲಭ್ಯ ಬೇಕು, ಅನುದಾನ ಬೇಕು, ಗೌರವ ಬೇಕು, ಆದರೆ ಸ್ಥಳೀಯ ಸಂಸ್ಥೆಯ ಪ್ರತಿನಿಧಿಗಳಿಗೆ ಗೌರವ ಬೇಡ, ಹಣಕಾಸು ಬೇಡ, ಮಾನ್ಯತೆ ಬೇಡ, ಅವರು ಇವರ ಹಾಗೆ ಜನಪ್ರತಿನಿಧಿಯಾಗಿ ಜನರಿಂದ ಚುನಾಯಿತರಾದಂತಹ ಪ್ರತಿನಿಧಿಗಳು ಎಂಬುದನ್ನು ನೀವು ಅರ್ಥ ಮಾಡಿ ಸರಿಯಾಗಿ ಜನ ಬರಬೇಕು, ಜನ ಬರ್ತದ ಅವು ಮೂವಾಪು ಇನ್ನೇ ತುಂಬು ಲೀಲಾ ಮಿಟ್ಟ ಟೇಬಲ್ ಫೈಲ್ ಪೆಂಡಿಂಗ್ ಆಗಿ ಎಂಗ್ಲ ತೂಯ್ ನಾವು ಎಂಗ್ಲ ಕನ್ನಡ ತೂಯ್ ನಾವು ಇಂಚಿನ ಮಾತ ಈ ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹ ಭ್ರಷ್ಟಾಚಾರವನ್ನು ಬೆಳೆಪಾವನ ಹಂಚಿನ ಈ ಜನಪ್ರತಿನಿಧಿಗಳು ಈ ಜನಕ್ಕೂ ನಂಗೆ ಬೇಡ ನಮ್ಮ ತಾಯಿನ ತೆರೆಯ ನೋಡು ನಮ್ಮ ಐತೆ ನೀ ಬೇಜಾರು ಬರ್ತೇನೆ ಇನ್ನು ನಾಲ್ಕು ಕೋಪಗಳು ಬರ್ತೇನೆ ಅಂತೆ ಬಾರ ಬೇಜಾರು ನಮ್ಮ ಅವ್ಯವಸ್ಥೆ ನಮ್ಮ ಅವ್ಯವಸ್ಥೆಯನ್ನು ನಮ್ಮನೆ ಬರೋಣ ಅಂತ ಬೇಜಾರಿಗೆ ಮಾತಾಡೋದಿಲ್ಲ ಈ ವಿಚಾರನ ನಿಕ್ಲು ನಿಕ್ಲು ಮಾತಾಡಲ್ಲ ಗಮನಾರ್ಹ ಎತ್ತೋ ವಿಷಯ ಲೈಸೆನ್ಸ್ ಅದನ್ನ ಬೇತೆ ಬೇತೆ ವಿಚಾರ। ವಿಟ್ಲ ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀನಿವಾಸ್ ಶೆಟ್ಟಿ ಕುಲ್ಯ, ಡಿಸಿಸಿ ಕಾರ್ಯದರ್ಶಿಗಳಾದ ಪ್ರವೀಣ್ ಚಂದ್ರ ಆಳ್ವ, ಮುರಳೀಧರ್ ರೈ ಮಠಂತಬೆಟ್ಟು, ಪುತ್ತೂರು ನಗರ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ಆಲಿ, ಬ್ಲಾಕ್ ವಕ್ತಾರರಾದ ರಮಾನಾಥ್ ವಿಟ್ಲ, ಪಟ್ಟಣ ಪಂಚಾಯತ್ ಸದಸ್ಯರಾದ ವಿಕೆಎಂ ಅಶ್ರಫ್, ಪಟ್ಟಣ ಪಂಚಾಯತ್ ಸದಸ್ಯರಾದ ಲತಾವೇಣಿ, ಪದ್ಮಿನಿ, ಡಿಕೆಯ ಸುರುಳಿಮುಲೆ,
ಪಕ್ಷದ ಪ್ರಮುಖರಾದ ಸುಬ್ರಹ್ಮಣ್ಯ ಗೌಡ ಹಣಿಯೂರು ಮೊದಲಾದವರು ಉಪಸ್ಥಿತರಿದ್ದರು. ಮೊಹಮ್ಮದ್ ಆಲಿ ವಿ4 ನ್ಯೂಸ್ ವಿಟ್ಲಾ.